ಪ್ರೆಸ್ ಮೀಟ್ ನಲ್ಲಿ ಅಮಿತ್ ಶಾ ಫುಲ್ ಗರಂ ಪತ್ರಕರ್ತರ ಪ್ರಶ್ನೆಗೆ ನೋ ನೋ ಮುಂದೆ ಹೋಗಿ ಎಂದಿದ್ದೇಕೆ ಕರ್ನಾಟಕ ಸೋಲಿಗೆ ಅಮಿತ್ ಶಾ ಕೊಟ್ಟ ಉತ್ತರ ಬೇನು ಅಮಿತ್ ಶಾ ಅವರ ಈ ಒಂದು ನಡವಳಿಕೆ ಇಡೀ ದೇಶಾದ್ಯಂತ ಈಗ ಚರ್ಚೆ ಆಗ್ತಾ ಇದೆ ಅದು ಸೆಂಗೋಲ್ ವಿಚಾರವಾಗಿ ನಡೆದ ಪ್ರೆಸ್ ಮೀಟ್ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಇತ್ತು ಏನು ನೂತನ ಸಂಸತ್ ಭವನ ಉದ್ಘಾಟನೆ ಇದೆ ಇದೆ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ನಾವು ಸಿಂಗೋಲ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದ್ರೆ ರಾಜದಂಡವನ್ನು ಸ್ಥಾಪನೆ ಮಾಡ್ತೀವಿ ಅನ್ನೋ ವಿಚಾರವಾಗಿ ಅಮಿತ್ ಶಾ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಈ ಸುದ್ದಿಗೋಷ್ಠಿಯೆಲ್ಲ ಆದಮೇಲೆ ಪತ್ರಕರ್ತರ ಜೊತೆ ಕ್ವಶನ್ ಆನ್ಸರ್ ನಿಗದಿಯಾಗಿತ್ತು ಈ ವೇಳೆ ತಮಿಳ್ನ ಹಿರಿಯ ಪತ್ರಕರ್ತರೊಬ್ಬರು ಒಂದು ಕ್ವಶನನ್ನು ರೈಸ್ ಮಾಡಿದ್ರು ಅಮಿತ್ ಶಾ ಅವ್ರಿಗೆ ಏನಪ್ಪ ಕ್ವಶನ್ ಆಗಿತ್ತು ಅಂದರೆ ನೀವು ಇಷ್ಟೊಂದು ತುಂಬ ಇತಿಹಾಸವನ್ನು ಹೇಳಿದ್ರೆ ಸೆಂಗೋಲ್ ವಿಚಾರವಾಗಿ ಓಕೆ ಬಟ್ ಅದಷ್ಟೇ ಅಲ್ಲ ಸೆಂಗೋಲ್ ಬರೀ ಅಧಿಕಾರದ ಹಸ್ತಾಂತರದ ಒಂದು ಪ್ರೋಸೆಸ್ ಮಾತ್ರ ಆಗಿರಲಿಲ್ಲ ಅಧಿಕಾರವನ್ನು ಹೇಗೆ ನಡೆಸಬೇಕು ಒಂದು ಸಾಮ್ರಾಜ್ಯ ಒಂದು ರಾಜ್ಯವನ್ನು ಹೇಗೆ ಕಟ್ಟಬೇಕು ಜನರ ಜೊತೆ ಹೇಗೆ ನಾವು ನಡ್ಕೊಳ್ಬೇಕು ಒಂದು ಯಶಸ್ವಿಯಾಗಿ ಸಾಮ್ರಾಜ್ಯವನ್ನು ಮುನ್ನೋಡಿಸೋದು ಹೇಗೆ ಅನ್ನೋದ ಪ್ರತೀಕ ಕೂಡ ಸಿಂಗೋಲ್ ಆಗಿರುತ್ತೆ ಅಂದರೆ ರಾಜದಂಡದ ಪ್ರತೀಕ ಅದು ಕೂಡ ಆಗಿರುತ್ತೆ ಹೇಗೆ ರಾಜ್ಯಭಾರ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ರಾಜದಂಡ ಹೇಳುತ್ತೆ ಅದರಂತೆ ದಕ್ಷಿಣ ಭಾರತದಲ್ಲಿ ಇವತ್ತು ಬಿ ಜೆ ಪಿಗೆ ಗೇಟ್ ಕ್ಲೋಸ್ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಆ ಪತ್ರಕರ್ತರು ಪ್ರಶ್ನೆ ಕೇಳ್ತಾ ಇದ್ರು ಬಟ್ ಪೂರ್ತಿ ಪ್ರಶ್ನೆ ಕೇಳೋದಕ್ಕೆ ಬಿಡಲಿಲ್ಲ ಅಮಿತ್ ಶಾ ನೋ 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 ಇದ್ರ ಬಗ್ಗೆ ನಾನು ಮಾತನಾಡೋಲ್ಲ ಇದು ರಾಜಕೀಯ ಸುದ್ದಿಗೋಷ್ಠಿ ಅಲ್ಲ ರಾಜಕಾರಣ ವಿಚಾರಗಳ ಬಗ್ಗೆ ಮಾತನಾಡಬೇಡಿ ಸಿಂಗೋಲ್ ಬಗ್ಗೆ ಮಾತನಾಡಿ ಅಂತ ಹೇಳಿದರು ನೀವು ಹಿರಿಯ ಪತ್ರಕರ್ತರಾಗಿದ್ದೀರಾ ನೀವು ಹೇಳಿದ್ನಲ್ಲ ಇದ್ರ ಬಗ್ಗೆ ಮಾತನಾಡಲ್ಲ ಅಂತ ಮತ್ತೆ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಿಂದ ಫುಲ್ ಗರಂ ಆಗಿಬಿಟ್ರು ಅಮಿತ್ ಶಾ ಅವರು ಅಲ್ಲಿ ಪ್ರಶ್ನೆ ಏನಿತ್ತಪ್ಪ ಅಂದರೆ ಬಿ ಜೆ ಪಿ ಸರಿಯಾಗಿ ಆಳ್ವಿಕೆ ಮಾಡ್ದೇ ದಕ್ಷಿಣ ಭಾರತದಲ್ಲಿ ಅಧಿಕಾರವನ್ನು ಕಳ್ಕೊಂಡಿದೆ ಬಿ ಜೆ ಪಿ ದಕ್ಷಿಣ ಭಾರತ ಮುಕ್ತ ಆಗಿದೆ ದಕ್ಷಿಣ ಭಾರತ ಮುಕ್ತ ಬಿ ಜೆ ಪಿ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಕ್ಕೆ ಹೋದ್ರು ಅವರು ಬಟ್ ಕ್ವಶನ್ ಅರ್ಧ ಕಟ್ ಮಾಡಿದ್ರು ಮತ್ತು ಬೇರೊಬ್ಬರನ್ನ ಬೇರೆ ಕ್ವಶನ್ ಕೇಳಿ ಅಂತ ಕೇಳಿದರು ಆಗಲೂ ಕೂಡ ಆ ಪತ್ರಕರ್ತ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲ್ವ ಅಂತ ಕೇಳಿದ್ರು ಇದು ರಾಜಕೀಯ ಅಲ್ಲ ನಾನು ಇರ್ತೀನಿ ನಿಮಗೆ ಅವಾಗ ಕೇಳಿ ಅಂತ ನುಂಚ್ಕೊಂಡು ಆಗಿ ಒಂದು ರೀತಿ ಸಿಟ್ಟನ್ನು ಹೊರ ಹಾಕಿ ಕೊನೆಗೆ ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಯಾಕೆ ಪ್ರಶ್ನೆ ಬಂತು ಅಂದರೆ ತಮಿಳುನಾಡಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿಲ್ಲ ಕೇರಳದಲ್ಲಿಲ್ಲ ಆಂಧ್ರದಲ್ಲಿಲ್ಲ ತೆಲಂಗಾಣದಲ್ಲಿಲ್ಲ ಇದ್ದಂಥ ಏಕೈಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕ ಕರ್ನಾಟಕದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋತಿದೆ ಇವತ್ತೇನು ರಾಷ್ಟ್ರಪತಿ ಅವರನ್ನು ಕರೆಸಿ ಉದ್ಘಾಟನೆ ಮಾಡಬೇಕು ಅನ್ನೋ ಚರ್ಚೆ ಇತ್ತು ಬಟ್ ನರೇಂದ್ರ ಮೋದಿ ಅವರೇ ಸಂಸತ್ ಭವನದಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ ಜೊತೆಗೆ ಈ ರಾಜದಂಡವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ ಬರೀ ರಾಜದಂಡವನ್ನು ಪ್ರತಿಷ್ಠಾಪನೆ ಮಾಡಿದಷ್ಟು ಸುಲಭ ಅಲ್ಲ ಬರೀ ರಾಜದಂಡವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಉತ್ತಮ ಆಳ್ವಿಕೆಯನ್ನು ಕೊಟ್ಟಂತೆ ಆಗಲ್ಲ ನಾವು ಜನಪರ ಆಡಳಿತವನ್ನು ಕೊಟ್ವಿ ಅನ್ನೋದಕ್ಕೆ ಸಾಕ್ಷಿ ಅಲ್ಲ ಅದು ಚೋಳರು ಅಥವಾ ಈ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ತಮಿಳಿನ ರಾಜರು ಆ ಸಂಪ್ರದಾಯವನ್ನು ಪರಿಪಾಲನೆ ಮಾಡ್ತಾಯಿದ್ರು ರಾಜದಂಡವನ್ನು ಒಬ್ಬರು ಕೊಟ್ಟಿದ್ದೇ ಆದರೆ ಹಸ್ತಾಂತರ ಮಾಡಿದ್ದೇ ಆದರೆ ಆ ಒಬ್ಬ ರಾಜ ಅಥವಾ ವ್ಯಕ್ತಿ ಇಡೀ ಸಾಮ್ರಾಜ್ಯವನ್ನು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಮಕ್ಕಳಂತೆ ನಡೆಸ್ಕೊಂಡು ಹೋಗಬೇಕು ಈ ಸಾಮ್ರಾಜ್ಯವನ್ನು ಪರಿಪೂರ್ಣವಾಗಿ ಆಳ್ವಿಕೆ ಮಾಡಬೇಕು ಅನ್ನೋದರ ಒಂದು ಪ್ರತೀಕವಾಗಿ ಆ ರಾಜದಂಡವನ್ನು ಕೊಡ್ತಾರೆ ಆದರೆ ಬಿ ಜೆ ಪಿ ಅದರಲ್ಲಿ ಇಡವಿದೆಯಾ ಸುಮ್ಮನೆ ಇತಿಹಾಸ ಇದೆಲ್ಲವನ್ನು ಎತ್ಕೊಂಬಂದು ನಾವು ರಾಜ್ಯನ ಪ್ರತಿಷ್ಠಾಪನೆ ಮಾಡ್ತೀವಿ ಹೆಸರು ಹೇಳಿದ್ರೆ ಆಗಲ್ಲ ನೀವು ಫೇಲ್ ಆಗಿದ್ದೀರಾ ದಕ್ಷಿಣ ಭಾರತದಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂದರೆ ನೀವು ಸರಿಯಾಗಿ ಆಳ್ವಿಕೆ ಮಾಡಿಲ್ಲ ಅಂತ ಅರ್ಥ ಅಲ್ವಾ ಅಂತ ಕೇಳಿದ್ದಕ್ಕೆ ಗರಮಾಗ್ಬಿಟ್ರು ಫುಲ್ಲು ಕರ್ನಾಟಕದಲ್ಲಿ ಬಿ ಜೆ ಪಿ ಈ ನಾಯಕ ಸೋತ ಮೇಲೆ ಅದಕ್ಕೆ ಕಾರಣ ಏನು ಯಾಕೆ ಸೋತ್ವಿ ಇದರಿಗೂ ಕೂಡ ಬಿ ಜೆ ಪಿ ನಾಯಕರ ಯಾರೂ ಕೂಡ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಅಮಿತ್ ಶಾ ಕೂಡ ಆ ವಿಚಾರವಾಗಿ ಒಂದು ರೀತಿ ಬೇಸರವನ್ನು ಅಂದರೆ ಏನು ಆನ್ಸರ್ ಮಾಡಬೇಕು ಗೊತ್ತಿಲ್ಲ ಅವರಿಗೆ ಸೋತೋಗಿದ್ದಾರೆ ಬಿ ಜೆ ಪಿಯವರು ಕರ್ನಾಟಕದಲ್ಲಿ ಹಾಗಾಗಿ ಅಮಿತ್ ಶಾ ಆ ಪತ್ರಕರ್ತನ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ ಬಹುಶಃ ಉತ್ತರ ಉತ್ತರ ಕೊಡ್ಬೋದಾಗಿತ್ತೇನೋ ಅವರು ಮಾತನಾಡಿದ್ದು ಸಿಂಗೋಲ್ ಬಗ್ಗೆನೇ ಅಂದರೆ ರಾಜದಂಡ ವಿಚಾರವಾಗಿ ಸಿಂಗೋಲನ್ನು ಬರೀ ಪ್ರತಿಷ್ಠಾಪನೆ ಮಾಡಿದ್ರೆ ಆಗಲ್ಲ ಅದರ ನಡ್ಕೊಬೇಕು ಅದರಂತೆ ಈ ಹಿಂದೆ ಚೋಳ ಸಾಮ್ರಾಜ್ಯ ಅಂದರೆ ಇಡೀ ದಕ್ಷಿಣ ಭಾರತ ಅಲ್ಲ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚ ತಿರುಗಿ ನೋಡ್ತಾ ಇತ್ತು ಅಷ್ಟೊಂದು ಅತ್ಯುತ್ತಮವಾಗಿ ಆಳ್ವಿಕೆ ಮಾಡಿದಂಥ ಒಂದು ಪ್ರತೀಕ ಚೋಳ ಸಾಮ್ರಾಜ್ಯ ಸೊ ಅವರ ರಾಜದಂಡವನ್ನು ಮಾತ್ರ ಅಲ್ಲಿಟ್ಟಿದ್ರೆ ಆಗಲ್ಲ ಅವರಂತೆ ಆಳ್ವಿಕೆ ಮಾಡಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ ಅಮಿತ್ ಶಾ ಅವರು ಪ್ರಶ್ನೆಯನ್ನು ಪೂರ್ತಿ ಮಾಡೋದು ಬಿಡಲೇ ಇಲ್ಲ ಸಿಟ್ಟಾಗ್ಬಿಟ್ರು ಕೋಪಗೊಂಡ್ರು ಅವಶ್ಯಕತೆ ಇರಲಿಲ್ಲ ಅಂದ್ಕೊತೀನಿ ಬಟ್ ಅದಾಯಿತು ಪ್ರೆಸ್ ಮೀಟಲ್ಲೇ ಬೇರೆಯವ್ರ ಕ್ವಶನ್ ಕೇಳಿ ನಿಮ್ಮ ಕ್ವಶನ್ ನಾನು ಆನ್ಸರ್ ಮಾಡಲ್ಲ ಹೀಗೆ ಮತ್ತು ಪತ್ರಕರ್ತರನ್ನು ಕ್ವಶನ್ ಕೇಳೋದಕ್ಕೆ ಅವಕಾಶ ಕೊಟ್ಟು ಆನ್ಸರ್ ಮಾಡಿಲ್ಲ ಅಂದರೆ ಹೇಗೆ ಏನು ದೊಡ್ಡ ವಿಚಾರ ಆಗಿರಲ್ಲ ಆಗಿರಲಿಲ್ಲ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಸೇರಿದಂತೆ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳದಲ್ಲಿ ಬಿ ಜೆ ಪಿ ಇಲ್ಲ ನಾವು ಸ್ಟ್ರಾಂಗ್ ಮಾಡ್ತೀವಿ ಅಂತ ಒಂದು ಆನ್ಸರ್ ಮಾಡ್ಬೋದಾಗಿತ್ತೇನೋ ಬಟ್ ಅಮಿತ್ ಶಾ ಯಾಕೋ ಆ ಒಂದು ರಿಸ್ಕ್ ತಗೊಳ್ಳಿಲ್ಲ ಸೋಲಿನ ಹತಾಶೆ ಅಥವಾ ಪತ್ರಕರ್ತನ ಒಂದು ಆ ಪ್ರಶ್ನೆ ನಿರೀಕ್ಷೆ ಮಾಡಿರಲ್ವೇನೋ ಅಮಿತ್ ಶಾ ಬಟ್ ನಿರೀಕ್ಷೆ ಮಾಡೋದೊಂದು ಪ್ರಶ್ನೆ ಬಂತು ಆನ್ಸರ್ ಮಾಡೋಕ್ಕಾಗಿಲ್ಲ ಅಮಿತ್ ಶಾ ಅವ್ರಿಗೆ ಸೊ ಈಗಲೂ ಚರ್ಚೆ ಆಗ್ತಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಇವತ್ತು ರಾಜಧಾನವನ್ನು ನಾವು ಸ್ಥಾಪನೆ ಮಾಡ್ತೀವಿ ನೂತನ ಸಂಸತ್ ಭವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಪಕ್ಷಗಳು ಅದನ್ನ ಬಹಿಷ್ಕಾರ ಮಾಡ್ತಿದ್ದಾವೆ ಸಂಸತ್ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನೇ ಬಹಿಷ್ಕಾರ ಮಾಡ್ತಾ ಇದ್ದಾವೆ ಬಿಕಾಸ್ ಆಫ್ ರಾಷ್ಟ್ರಪತಿ ಕೈಯಲ್ಲಿ ಮಾಡಿಸಿ ನೀವು ಪ್ರಧಾನಿ ಕೈಯಲ್ಲಿ ಯಾಕೆ ಮಾಡಿಸ್ತೀರಾ ಈ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಏನಿದ್ದಾರೆ ಕೈಯಲ್ಲಿ ಮಾಡಿಸಿ ಅಂತ ಬಟ್ ಮಾಡಿಸ್ತಾ ಇಲ್ಲ ಸೊ ವಾದ ಪ್ರತಿವಾದ ನಡೀತಾ ಇದೆ ವಿವಾದ ಆಗ್ತಾನೇ ಇದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ಪಿ ಎಲ್ ಅರ್ಜಿಯನ್ನು ಕೂಡ ಹಾಕಿದರು ಈ ವಿಚಾರವಾಗಿ ಡೋಂಟ್ ನೋ ಏನಾಗುತ್ತೆ ಅಂತ ಬಟ್ ಅಮಿತ್ ಶಾ ಅವರ ತುಂಬ ಡೆಸ್ಪ್ರೇಟ್ ಆಗಿದ್ದರು ಅವರ ಒಂದು ಹೇಳಿಕೆಗಳಲ್ಲಿ ಅವರ ಒಂದು ಮುಖ ನೋಡಿದಾಗ ಆ ಪತ್ರಕರ್ತನ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಾಗ್ದೇ ಛೇ ಅನ್ನೋ ಥರ ಮುಖಭಾವ ಇತ್ತು ಅಮಿತ್ ಶಾ ಅವ್ರದ್ದು ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡ ಬಿ ಜೆ ಪಿ ಈಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಆನ್ಸರೇಬಲ್ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ವೀಕ್ಷಕರೇ ಬರೀ ರಾಜದಂಡವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ನಿಮ್ಗೆ ಅನಿಸುತ್ತ ಅದರ ಒಂದು ನೀತಿ ನಿಯಮ ರೂಲ್ಸು ರಿವಾಜುಗಳು ಎಲ್ಲ ಇತ್ತು ಚೋಳ ಸಾಮ್ರಾಜ್ಯ ಹೇಗೆ ಅತ್ಯುನ್ನತ ರೀತಿಯಲ್ಲಿ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡಿಕೊಂಡು ಸಾಮ್ರಾಜ್ಯವನ್ನು ನಡೆಸೋದು ಚೋಳರು ಆ ಥರ ಆಳ್ವಿಕೆ ಮಾಡೋದಕ್ಕೆ ಒಂದು ಆದರ್ಶಪ್ರಾಯ ಆಗಬೇಕು ಆ ರಾಜದಂಡ ಆ ಒಂದು ವಿಚಾರದಲ್ಲಿ ಬಿ ಜೆ ಪಿ ಎಡವಿದೆಯಾ ಕರ್ನಾಟಕದಲ್ಲಿ ಬಿ ಜೆ ಪಿ ಸೋಲೋದಕ್ಕೆ ಕಾರಣ ಯಾರು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ